ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದ್ದಾರೆ. ಅದೇನು ಅಂತ ಅಂದ್ರೆ, ಕೆಟ್ಟದಾಗಿ ಆಡಳಿತವನ್ನ ಕೊಟ್ರೆ ಹೇಗಿರುತ್ತೆ ಅಂತ ತೋರಿಸೋ ಎಕ್ಸಾಂಪಲ್ ಅಂತ ಬಿಜೆಪಿ ಮುಖಂಡೆ ಒಬ್ರು ಮಾತುಗಳನ್ನಾಡಿದ್ದಾರೆ. ಇಡಿ ಚಾರ್ಜ್ ಶೀಟ್ ಬಗ್ಗೆ ಅವರು ಕೆಲವೊಂದಿಷ್ಟು ವಿವರಗಳನ್ನ ಹಂಚಿಕೊಂಡಿದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಏನ್ ಮಾತಾಡ್ತಾರೆ ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಇನ್ನು ಮಾಧ್ಯಮದವರ ಮುಂದೆ ಸಾಕಷ್ಟು ವಿಚಾರಗಳನ್ನ ಬಹಿರಂಗಪಡಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಮತ್ತೆ ಧಾರವಾಡ ವಿಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತೆ ಕಾರ್ಯಕರ್ತರಿಗೆ ನನ್ನ ನಮನಗಳು. ಮತ್ತು ಈ ಒಂದು ವಿಭಾಗದ ನನಗೆ ಉಸ್ತುವಾರಿ ಕೊಟ್ಟಿರೋದ್ರಿಂದ ಬಹಳಷ್ಟು ನಾನು ನೋಡ್ತೀರಾ ಅಂತ ಹೇಳಿ ಶುರು ಮಾಡ್ತೀನಿ. ಧಾರವಾಡ ಮತ್ತು ಹುಬ್ಳಿ ಬಗ್ಗೆ ನನಗೆ ಯಾವತ್ತೂ ಒಂದು ಚೂರು ಒಂದು ಜಾಸ್ತಿಯೇ ಕಾಳಜಿ ಇದ್ದಿದ್ದು. ಇಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಹಾಗಾಗಿ ಇಲ್ಲಿ ಇನ್ನೂ ಬಂದು ಇನ್ನೂ ಕಾರ್ಯಕರ್ತರ ಜೊತೆ ಮಾತಾಡಿ ಮಾಧ್ಯಮದ ಮಿತ್ರರ ಜೊತೆ ಒಂದು ಇನ್ನೊಂದು ಇಷ್ಟು ಬಾರಿ ಮಾತನಾಡಬೇಕು ಅಂತ ನನ್ನ ಆಸೆ ಇದೆ. ಇವತ್ತು ಕರ್ನಾಟಕ ಸರ್ಕಾರದ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿರುವಂತಹ ಸಿದ್ದರಾಮಯ್ಯನವರು ಒಂದು ರೆಕಾರ್ಡ್ ಅನ್ನ ಸೆಟ್ ಮಾಡಿದ್ದಾರೆ. ಎಂತಹ ರೆಕಾರ್ಡ್ ಇದು? ಸರ್ಕಾರವನ್ನ ಹೇಗೆ ನಡೆಸಬಾರದು ಅಂತ ತೋರಿಸ್ಕೊಟ್ಟಿರುವಂತಹ ರೆಕಾರ್ಡ್. ಇದೇ ಒಂದು 16 ತಿಂಗಳಲ್ಲಿ ಒಂದು ಸರ್ಕಾರ ಮಾಡಬೇಕಾಗಿರುವ ಕೆಲಸಗಳನ್ನ ಬಿಟ್ಟು ಇನ್ನೇನೇನು ಮಾಡಬಾರದು ಅನ್ನೋದನ್ನ ತೋರಿಸ್ಕೊಟ್ಟಿರುವಂತಹ ಈ ಸಿದ್ದರಾಮಯ್ಯನವರು ಸರ್ಕಾರ. ಈ ಸರ್ಕಾರವನ್ನು ನಾವು ದಲಿತ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ, ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ, ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳ್ತೀವಿ. ಈ ಎಲ್ಲ ಒಂದೊಂದು ವಿಷಯಗಳಲ್ಲಿ ಒಂದು ರೆಕಾರ್ಡ್ ಅನ್ನು ಸೆಟ್ ಮಾಡಿರುವಂತಹ ಸರ್ಕಾರ ಸಿದ್ದರಾಮಯ್ಯನವರು ನಡೆಸಿರುವಂತಹ ಈ ಕರ್ನಾಟಕ. ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ನಮ್ಮ ಬಗ್ಗೆ ಕುಂಕು ಮಾತಾಡಿ ಅಧಿಕಾರಕ್ಕೆ ಬಂದಿರುವಂತಹ ಈ ಸರ್ಕಾರದಲ್ಲಿ 16 ತಿಂಗಳು ಕೆಳಗಡೆನೆ ಒಬ್ರು ಮಿನಿಸ್ಟರ್ ರೆಸಿಗ್ನೇಷನ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ತಂದಿಟ್ಟಿರುವಂತಹ ಸರ್ಕಾರ. ನಾವಿವತ್ತು ನಾನು ಮೊದಲು ವಾಲ್ಮೀಕಿ ಹಗರಣದ ಬಗ್ಗೆ ಒಂದಿಷ್ಟು ಮಾತನಾಡಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಇವತ್ತಿನ ದೊಡ್ಡ ವಿಷಯವಾಗಿರುವಂತಹ ನಾಗಮಂಗಳ ವಿಷಯವನ್ನು ತೆಗೆದುಕೊಳ್ಳೋಣ. ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಯಾಕೆ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ, ನೀವೆಲ್ಲ ನೋಡಿರ್ತೀರಾ, ನಿನ್ನೆ ಆಗಿ ಇಡಿ ಅವರು ಚಾರ್ಜ್ ಶೀಟ್ ಅನ್ನು ಹಾಕಿದಾಗ ಏನು ಎಲ್ಲರಿಗೂ ಒಂದು ಶಾಕ್ ವೇವ್ಸ್ ತರನೇ ಆಯಿತು. ನೀವು ಯಾವತ್ತಾರು ಕೇಳ್ಪಟ್ಟಿದ್ದೀರಾ ಇದು? ಚಾರ್ಜ್ ಶೀಟಿನಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅನ್ನು ಐಡೆಂಟಿಫೈ ಮಾಡಿ ಎಲೆಕ್ಷನ್ಗೆ ಡೈರೆಕ್ಟ್ ಆಗಿ ಟೈ ಮಾಡಿರುವಂತಹ ಮೊಟ್ಟ ಮೊದಲನೇ ಬಾರಿ, ಮತ್ತೆ ಕರ್ನಾಟಕ ರಾಜ್ಯದಿಂದ ತೆಲಂಗಾಣ ರಾಜ್ಯಕ್ಕೆ ಹೋಗಿರುವಂತಹ ಯಾವುದು ST ಸಮುದಾಯದ ಹಣವನ್ನು, ಇಂತಹ ಒಂದು ಹಗರಣವನ್ನು ನಾವು ಯಾವತ್ತಾದ್ರು ಮುಂಚೆ ನೋಡಿದೀವ? ಇಂತಹ ಒಂದು ಹಗರಣ ಆದಾಗ ಮಿನಿಸ್ಟರ್ ನಾಗೇಂದ್ರ ಅವರನ್ನ ಬಗ್ಗೆ ಇಲ್ಲ ಏನು ಆಗಿಲ್ಲ ಅಂತ ಹೇಳಿದ್ರಲ್ಲ, ಈ ಸರ್ಕಾರದ ಒಂದು ಗೃಹ ಸಚಿವರಾಗಿರ್ಬಹುದು ಅಥವಾ ಬೇರೆ ಬೇರೆ ಸಚಿವರಾಗಿರ್ಬಹುದು, ಅವರೇ ಡಿಸೈಡ್ ಮಾಡಿದ್ರು ಯಾವುದೇ ತನಿಖೆ ಆಗೋದಕ್ಕೆ ನೆಸೆಸರಿ ಇಲ್ಲ ಈ ಒಂದು ಸರ್ಕಾರದಲ್ಲಿ. ಇದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ತೀನಿ. ಆದ್ರೆ ಈ ವಾಲ್ಮೀಕಿ ಹಗರಣ ಆದಾಗ ಯಾವ ಅಹಿಂದ ನಾಯಕರು ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ತನ್ನನ್ನೇ ತಾನು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಾರೆ, ನೀವ್ ಯಾಕೆ ಈ ತರ ಒಂದು ವಾಲ್ಮೀಕಿ ಹಗರಣವನ್ನ ಆಗದ್ ಬಿಟ್ರಿ? ಅದು ಏನು 2-3 ತಿಂಗಳು ಸರ್ಕಾರ ರಚನೆ ಆದ 2-3 ತಿಂಗಳು ಆದ ನಂತರ ಈ ಒಂದು ಹಗರಣವನ್ನು ಸೃಷ್ಟಿಸಲು ಮತ್ತು ಅದರದ್ದು ಏನೇನ್ ಪ್ರಾಸೆಸಸ್ ಇತ್ತು ಅದು ಶುರು ಆಗಿದ್ದು? ಬಡ ST ಮಕ್ಕಳಿಗೆ ಹೋಗಬೇಕಾದಂತಹ ಸ್ಕಾಲರ್ಶಿಪ್ ಹಣ ಬಳ್ಳಾರಿನಲ್ಲಿ ಕಾಂಗ್ರೆಸ್ ಎಲೆಕ್ಷನ್ಗೆ ಗೆಲ್ಲಬೇಕಾಗಿರೋದಕ್ಕೆ ಹೋಗಿರುವಂತಹ ಹಣ ಆಯ್ತದೆ. ಇನ್ನೊಂದು ಬಾರಿ ಹೇಳ್ತೀನಿ, ಬಡ ST ಮಕ್ಕಳಿಗೆ ಹೋಗಬೇಕಾಗಿರುವಂತಹ ಸ್ಕಾಲರ್ಶಿಪ್ ಮುಖಾಂತರವಾಗಿ ಹೋಗಬೇಕಾಗಿದ್ದಂತಹ ಹಣ ಬಳ್ಳಾರಿನಲ್ಲಿ ತನ್ನ ಎಲೆಕ್ಷನ್ ಖರ್ಚಿಗೆ ಅಂತ ಉಪಯೋಗಿಸಿಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಇದು ಒಂದು ದೊಡ್ಡ ರೆಕಾರ್ಡ್. ಇಂತಹ ಒಂದು ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಸಭೆ ಮತ್ತು ಅವರ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.